ರಾಜ್ಯದಲ್ಲಿ ನೋಡಿ ಹಿಜಬ್ ಆಯಿತು ಹಲಾಲಾಯ್ತು ಮನೆ ಮನೆ ಮುಗಿತು ಈಗ ಮೈಕ್ ಸಂಘರ್ಷ ಶುರುವಾಗಿದೆ ಧ್ವನಿವರ್ಧಕಗಳನ್ನು ಆಜಾನ್ಗೋಸ್ಕರ ಬಳಸಬಾರದು ಅಥವಾ ಅದನ್ನು ತೆಗೆಯಬೇಕು ಇಲ್ಲದಿದ್ದರೆ ನಾವು ಕೂಡ ದೇವಸ್ಥಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಮೈಕ್ ಹಾಕ್ಕೊಂಡು ಹನುಮಾನ್ ಚಾಲಿಸ ಈಶ್ವರನಾಮ ಪಠಣೆ ವಿಷ್ಣು ಸಹಸ್ರನಾಮ ಪಠಣೆ ಮಾಡ್ತೀವಿ ಅಂತ ಶುರು ಮಾಡಿದೆ ಹಿಜಬ್ ಆಯ್ತು ಹಲಾಲ್ ಆಯಿತು ಈಗ ಮೈಕ್ ದಂಗಲ್ ಶುರುವಾಗಿದೆ ಆಜಾನ್ ವಿರುದ್ಧ ಸಿಡಿದೆದ್ದಿದ್ದಾರೆ ಹಿಂದೂ ಸಂಘಟನೆಯವರು ಹಿಜಬ್ ಹಲಾಲ್ ಬಳಿಕ ಈಗ ಮೈಕ್ ಬ್ಯಾನ್ ಸಮರ ಶುರುವಾಗಿದೆ ಮಸೀದಿ ಮೈಕ್ ಬ್ಯಾನ್ಗೆ ಬೃಹತ್ ಅಭಿಯಾನ ಕೂಡ ಮಾಡಲಾಗ್ತಾ ಇದೆ ಆಜಾನ್ ನಿಯಂತ್ರಿಸದಿದ್ದರೆ ಮೈಕ್ಗಳಲ್ಲಿ ನಾವು ಭಜನೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಆಜಾನ್ ವಿರುದ್ಧ ಹನುಮಾನ್ ಚಾಲೀಸ ಶ್ರೀರಾಮನ ಸ್ಮರಣೆಯನ್ನು ಮಾಡ್ತೀವಿ ರಾಮ ರಕ್ಷಾ ಸ್ತೋತ್ರವನ್ನು ಓದ್ತೀವಿ ಪಂಚಾಕ್ಷರಿ ಮಂತ್ರ ಪಠಣೆಯನ್ನು ಮಾಡ್ತೀವಿ ಅಷ್ಟಾಕ್ಷರಿ ಮಂತ್ರ ಪಠಣೆ ಮಾಡ್ತೀವಿ ಅಂತ ಈಗಾಗಲೇ ಶುರು ಆಗಿಬಿಟ್ಟಿದೆ ಇವತ್ತು ಬೆಳಗ್ಗೆ ಐದು ಮೂವತ್ತಕ್ಕೆ ಹಾಸನದ ಅರಸಿಕೆರೆಯಲ್ಲಿ ಇದಕ್ಕಾಗಲೇ ಈಗಾಗಲೇ ಅಭಿಯಾನಕ್ಕೆ ಚಾಲನೆಯನ್ನು ಕೊಡಲಾಗಿದೆ ಆದರೆ ನೀವು ಮೈಕ್ ಹಾಕ್ತೀರಾ ನಾವು ಮೈಕ್ ಹಾಕ್ತೀವಿ ನೀವು ಜೋರಾಗಿ ಕೂಗ್ತೀರಾ ನಾವು ಜೋರಾಗಿ ಕೂಗ್ತೀವಿ ಅಂತ ಹೋದರೆ ಸಮಸ್ಯೆ ಇತ್ಯರ್ಥ ಆಗಲ್ಲ ಮೂಲ ಸಮಸ್ಯೆ ಇರೋದೇನು ಬೆಳಗ್ಗೆ ಬೆಳಗ್ಗೆನೇ ಆಜಾನ್ ಕೂಗ್ತಾರೆ ಆಕ್ಚುಲಿ ಸುಪ್ರೀಂ ಕೋರ್ಟ್ ರೂಲ್ಸ್ ಪ್ರಕಾರ ಬೆಳಗ್ಗೆ ಹತ್ತರಿಂದ ನಮಗೆಲ್ಲ ನಿದ್ರಾಭಂಗವಾಗುತ್ತೆ ಅಂತ ಅದರ ವಿರುದ್ಧ ಹೋರಾಟಗಳಾಗಬೇಕೆ ಹೊರತು ಇದು ಸರಿನಾ ಅಂತಕ್ಕಂಥ ಪ್ರಶ್ನೆ ರಾಜ್ಯ ಸರ್ಕಾರ ನೀವು ನೀವು ಅಧೈರ್ಯ ಸರ್ಕಾರ ಹೇಳಿ ಸರ್ಕಾರ ಆ ಮಸೀದಿಯ ಮೈಕಿನ ನಿಲ್ಲಿಸುವಂತ ಪ್ರಕ್ರಿಯೆ ಮಾಡಲಾರತಂತ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ನಾವು ಕೂಡ ಐದು ಗಂಟೆಗೆ ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ಮಠಗಳಲ್ಲಿ ಮೈಕ್ ಹಾಕಿ ನಾವು ಕೂಡ ನಮ್ಮ ಪ್ರಾರ್ಥನೆಯನ್ನ ರಾಮ ಭಜನೆಯನ್ನ ಈಶ್ವರನ ಭಜನೆಯನ್ನ ಓಂಕಾರವನ್ನ ಹಾಕ್ತೀವಿ ಅಂತನ್ನುವಂತಹದ್ದು ನಾನು ಸ್ಪಷ್ಟವಾಗಿ ಹೇಳ್ತೇನೆ ಪ್ರತಿನಿತ್ಯವೂ ಕೂಡ ಈ ರೀತಿಯಾದಂತಹ ಕಿರಿಕಿರಿಯಿಂದ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮತ್ತು ವಯಸ್ಸಾದವರಿಗೆ ಬಹಳ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶ ಮಾಡಿ ಆ ಧ್ವನಿವರ್ಧಕಗಳನ್ನು ಬಳಸುತ್ತಿರುವ ಮಸೀದಿಗಳ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಶ್ರೀರಾಮ ಸೇನೆ ಮಾಡ್ತಾ ಇದೆ ಒಂದು ವೇಳೆ ಇದನ್ನು ಮಾಡದೇ ಇದ್ದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಶ್ರೀರಾಮ ಸೇನೆ ಉಗ್ರವಾದಂತಹ ಹೋರಾಟ ಈ ಧ್ವನಿವರ್ಧಕಗಳ ವಿರುದ್ಧ ಮಾಡಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಡ್ತಾ ಒಟ್ಟಾರೆ ಅಜಾನ್ ಒಟ್ಟು ಕೇಳಿದಾಗ್ಲೂ ಏನ್ ಅನಿಸುತ್ತೆ ಅಂತಂದ್ರೆ ಅದರಲ್ಲಿ ಅಲ್ಲಾ ಒಬ್ನೇ ದೇವರು ಬೇರೆ ದೇವರಿಲ್ಲ ಮೊಹಮ್ಮದ್ ಒಬ್ಬರೇ ಮೆಸೆಂಜರ್ ಅನ್ನುವಂಥದ್ದೇನೆಲ್ಲ ಹೇಳುವಾಗ ಪಕ್ಕದಲ್ಲಿರುವಂತಹ ಹಿಂದೂ ಮೂವತ್ ಕೋಟಿ ದೇವತೆಗಳನ್ನು ಪೂಜಿಸುವ ಜನಾಂಗವಾಗಿ ಈ ದೇಶವನ್ನ ಕಟ್ಕೊಂಡು ಬಂದಿದ್ದೀವಿ ಇನ್ಕ್ಲೂಸಿವ್ ಸಮಾಜವಾಗಿ ಇದನ್ನ ಕಟ್ಟಿದೀವಿ ಅಂತದ್ರಲ್ಲಿ ಅಲ್ಲಾ ಒಬ್ನೇ ದೇವ್ರು ಅಂತ ನೀವು ಪದೇ ಪದೇ ಲೌಡ್ ಸ್ಪೀಕರ್ ನಿಮ್ಮ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ ಮೀನ್ ನೀವು ನಮ್ಮ ದೇವಸ್ಥಾನದ ಹೊರಗಡೆ ನಿಂತಕೊಂಡು ಅಲ್ಲ ಒಬ್ಬನೇ ದೇವರು ನಿಮ್ ದೇವರೇ ಅಲ್ಲ ಅನ್ನೋದನ್ನ ಇವತ್ತೇನ್ ಕೂಗು ಬಂದಿದೆ ಅನೇಕ ವರ್ಷಗಳ ಕಾಲದ ಕೂಗು ಮುಂದಿನ ದಿನಗಳಲ್ಲಿ ಹೇಗೆ ಜಟ್ಕಾ ಅಭಿಯಾನ ಮಾಡಿದ್ವಿ ಹಾಗೇನೆ ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ನಾಗರಿಕ ವೆಲ್ಫೇರ್ ಅಸೋಸಿಯೇಷನ್ ನಾಗರಿಕರದೇ ಒಂದು ಸಂಘ ಇರುತ್ತಲ್ಲ ಅವರಿಂದ ಆ ಪೊಲೀಸ್ ಸ್ಟೇಷನ್ಗಳಲ್ಲಿ ಆ ಪೊಲೀಸ್ ಈ ಹೈಕೋರ್ಟ್ ಪ್ರತಿಯನ್ನು ಕೊಟ್ಟು ಈ ಆರ್ಡರ್ ಇಂಪ್ಲಿಮೆಂಟ್ ಮಾಡಿ ಯಾಕಂದ್ರೆ ಹೈಕೋರ್ಟ್ ಹೇಳಿರೋದು ಪೊಲೀಸರು ಇದನ್ನ ಜವಾಬ್ದಾರಿ ತಗೋಬೇಕು ಅಂತ ಸೊ ನಾವು ಪೊಲೀಸರ ಮೇಲೆ ಇದನ್ನ ಪ್ರೆಷರ್ ಹಾಕ್ತಿವಿ ಇಲ್ಲ ಅದು ಸೌಂಡ್ ಆಂಪ್ಲಿಫೈರ್ ಅಂತ ಹೇಳಿದ ತಕ್ಷಣ ಅದು ಅದಪ್ಲಿಫೈರ್ ಅಂದ್ರೆ ಸ್ಪೀಕರ್ ಅಂತಾನೆ ಬರೋದು ಅದು ಸ್ಪೀಕರ್ ಅಂದ ತಕ್ಷಣ ಅದು ಪಬ್ಲಿಕ್ ಅಡ್ರೆಸ್ ಪಬ್ಲಿಕ್ ಮೈಕ್ ಸಿಸ್ಟಮ್ ಅಂತಾನೆ ಅದನ್ನ ಪರಿಗಣಿಸಲಾಗಿದೆ ಸೊ ನಾವು ಯಾವುದೇ ತರದ ಲೌಡ್ ಸ್ಪೀಕರ್ ಇರಬಾರ್ದು ಅಂತ ನಾವು ಅದು ಹೋರಾಟ ಮಾಡ್ತಾ ಇದೀವಿ ಸೊ ಇಲ್ಲಿ ಧ್ವನಿ ಎತ್ತಿರತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರಾಗಿರ್ಬೋದು ಚಕ್ರವರ್ತಿ ಸೂಲಿಬೆಲೆ ಪ್ರಶಾಂತ ಸಂಬರ್ಗಿ ಅಥವಾ ಆಂದೋಲಶ್ರೀ ಇವರೆಲ್ಲರೂ ಕೂಡ ಒಂದು ಮೈಕನ್ನು ಬ್ಯಾನ್ ಮಾಡಬೇಕು ಮಸೀದಿಗಳಲ್ಲಿ ಅಂತ ಹೇಳೋದು ಹೊರಟಿದ್ದಾರೆ ಅಟ್ ದ ಸೇಮ್ ಟೈಮ್ ನಾವು ಕೋರ್ಟ್ ಆದೇಶಕ್ಕೆ ಗೌರವ ಕೊಡಬೇಕು ಅಂತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಮೈಕ್ ನಿಷೇಧ ಮಾಡಿಲ್ಲ ಮೈಕನ್ನು ನಿಷೇಧ ಮಾಡಿಲ್ಲ ಆದರೆ ಕೆಲವೊಂದು ರಿಸ್ಟ್ರಿಕ್ಷನ್ಸನ್ನು ಹಾಕಿದ್ದಾರೆ ನಾಲ್ಕು ವಿಭಾಗಗಳನ್ನಾಗಿ ಗುರುತಿಸಿ ರೆಸಿಡೆಂಟ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಸೈಲೆಂಟ್ ಝೋನ್ ಈ ಥರ ಎಲ್ಲೆಲ್ಲಿ ಎಷ್ಟೆಷ್ಟು ಇರಬೇಕು ಸೌಂಡು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಹಾಗಾಗಿ ಮೈಕನ್ನು ತೆಗೆದುಹಾಕಿ ಅಂತ ಹೇಳಕ್ ಬರಲ್ಲ ಇವಾಗ ಸದ್ಯದಲ್ಲಿ ಆದರೆ ನಾವು ಲೌಡ್ ಸ್ಪೀಕರ್ ವಿರುದ್ಧವಾಗಿ ಹೋರಾಡ್ತೀವಿ ಅಂತಕ್ಕಂಥ ಜಗಳ ಈಗ ಜೋರಾಗ್ತದೆ ಈ ಲೌಡ್ ಸ್ಪೀಕರ್ ಲಡಾಯಿ ಯಾವಾಗ ಜೋರಾಯಿತು ಬೆಂಗಳೂರಿನಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ನಗರದ ಎಲ್ಲ ಮಸೀದಿಗಳಿಗೆ ಬಿಗಿ ಪೊಲೀಸ್ ಭದ್ರತೆಯನ್ನು ಕೊಡಲಾಗಿದೆ ಆಜಾನ್ ವಿರುದ್ಧ ಹನುಮಾನ್ ಚಾಲೀಸಾ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಕೆಆರ್ ಮಾರ್ಕೆಟ್ ಬಳಿ ಇರತಕ್ಕಂಥ ಮಸೀದಿಯೂ ಸೇರಿದಂತೆ ಎಲ್ಲ ಕಡೆ ಹೈ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಅಂದರೆ ಮುಂದೆ ಏನಾದರೂ ಗಲಾಟೆ ಆಗ್ಬೋದು ಗದ್ದಲ ಆಗ್ಬೋದು ಅವ್ರು ಬಂದು ಇಲ್ಲಿ ಪ್ರೊಟೆಸ್ಟ್ ಮಾಡೋದು ಇವ್ರು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡೋದು ಹೀಗೆಲ್ಲ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಲೌಡ್ ಸ್ಪೀಕರ್ ಲಡಾಯಿ ಹೆಚ್ಚಾಗುತ್ತಿದ್ದಂತೆ ಬೆಂಗಳೂರು ಪೊಲೀಸರು ಎಚ್ಚೆತ್ತುಕೊಂಡಿರುವಂಥದ್ದು ಬೆಂಗಳೂರಿನ ಎಲ್ಲ ಪ್ರಮುಖ ಮಸೀದಿಗಳ ಸುತ್ತಮುತ್ತ ಸಾಕಷ್ಟು ಭದ್ರತೆಗಳನ್ನು ನಿಯೋಜನೆ ಮಾಡಿಕೊಂಡಿರುವಂಥದ್ದು ನಾನು ಸದ್ಯ ಮಾರ್ಕೆಟ್ ಬಳಿ ಇರುವಂಥ ಮಸೀದಿ ಬಳಿ ಇದ್ದೇನೆ ಈಗಾಗಲೇ ಮಾರ್ಕೆಟ್ ಬಳಿ ಇರುವಂಥ ಮಸೀದಿಗೆ ಈಗಾಗಲೇ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ನಿಯೋಜನೆ ಮಾಡಿಕೊಂಡಿರುವಂಥದ್ದು ಒಂದು ಹೆಚ್ಚುವರಿಯಾಗಿ ಕೆ ಎಸ್ ಆರ್ ಪಿ ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿಕೊಂಡಿರುವಂಥದ್ದು ಪ್ರಮುಖವಾಗಿ ಮುಂಜಾನೆ ಐದು ಗಂಟೆ ಸುಮಾರಿಗೆ ಆಜಾನ್ ಕೂಗುವಂಥ ಸಂದರ್ಭದಲ್ಲಿ ಹಿಂದೂಪರ ಸಂಘಟನೆಗಳು ಅದನ್ನು ವಿರುದ್ಧವಾಗಿ ಒಂದಷ್ಟು ಭಜನಾ ಕಾರ್ಯಕ್ರಮಗಳನ್ನು ದೊಡ್ಡ ಮಟ್ಟದಲ್ಲಿ ಹಮ್ಮಿಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಪೊಲೀಸರಿಗೆ ಇರುವಂಥದ್ದು ಆ ಕಾರಣಕ್ಕಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬೆಂಗಳೂರು ಪೊಲೀಸರು ಎಚ್ಚೆತ್ಕೊಂಡು ಮಸೀದಿಗಳ ಸುತ್ತಮುತ್ತ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಮಾಡಿಕೊಂಡಿರುವಂಥದ್ದು ಯಾವುದೇ ಕಾರಣಕ್ಕೂ ಹಿಂದೂಪರ ಸಂಘಟನೆಗಳು ಬಂದು ಒಂದಷ್ಟು ಗಲಾಟೆಗಳಾಗ್ಬೋದು ಅನ್ನುವಂಥ ಒಂದು ಸೂಚನೆ ಮತ್ತು ಶಂಕೆ ಇರೋ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸರು ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು ಇದು ಮಾರ್ಕೆಟ್ನ ಮಸೀದಿ ಸುತ್ತಮುತ್ತಲೂ ಕೂಡ ಎಲ್ಲಾ ರೀತಿಯ ಭದ್ರತೆಗಳನ್ನು ಮಾಡಿಕೊಂಡಿರುವಂತದ್ದು ಇದನ್ನು ಪ್ರತಿಯಾಗಿ ಲೌಡ್ ಸ್ಪೀಕರ್ಗೆ ಪ್ರತಿಯಾಗಿ ಹಿಂದೂಪರ ಸಂಘಟನೆಗಳು ಕೂಡ ಒಂದಷ್ಟು ಭಜನೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಿಗೆ ಕಾರಣವಾಗಬಾರದು ಅನ್ನುವಂತ ಕಾರಣಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನ ಮಾಡಿಕೊಂಡಿರುವಂತದ್ದು ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು ಓಕೆ ಬಿಗಿ ಭದ್ರತೆಯನ್ನು ಕೊಟ್ಟಿದ್ದಾರೆ ಎಲ್ಲಾ ಮಸೀದಿಗಳಿಗೆ ಸರ್ಕಾರದ ವತಿಯಿಂದ ಭದ್ರತೆಯನ್ನು ಒದಗಿಸಬೇಕಾಗಿರೋದು ಅವರ ಕರ್ತವ್ಯ ಹಾಗಾಗಿ ಅವರು ಆ ರೀತಿಯಾದಂತಹ ನಿರ್ಧಾರಕ್ಕೆ ಬಂದಿದ್ದಾರೆ ಕೊಡಬೇಕು ಹಾಗೆ ನೋಡಕ್ ಹೋದ್ರೆ ನೀವು ದೇವಸ್ಥಾನಗಳಿಗೂ ಕೂಡ ಕೊಡಬೇಕಾಗತ್ತೆ ಭದ್ರತೆಯನ್ನ ಎಲ್ಲೂ ಕೂಡ ಯಾವುದೇ ಶಾಂತಿ ಭಂಗವಾಗುವಂತಹ ಘಟನೆಗಳು ನಡಿಬಾರ್ದು ಆ ರೀತಿ ಒಂದು ವೇಳೆ ನಡೆದಿದ್ದೇ ಆದರೆ ಅದಕ್ಕೆ ಸರ್ಕಾರವೇ ನೇರ ಹೊಣೆಯಾಗಬೇಕಾಗತ್ತೆ ಈಗ ನಡೀತಾ ಇರತಕ್ಕಂಥ ಧರ್ಮದಂಗಲ್ನಲ್ಲಿ ಸರ್ಕಾರ ನನ್ನ ಪಾತ್ರ ಏನೂ ಇಲ್ಲ ನನ್ನ ಪಾತ್ರ ಏನೂ ಇಲ್ಲ ಅಂತ ಹೇಳ್ತಾ ಇದ್ರು ಕೂಡ ಮುಂದಾಗಬಹುದಾದ ಅಹಿತಕರ ಘಟನೆಗಳನ್ನು ತಡಿಬೇಕಾಗಿರೋದು ಅವ್ರ ಕೆಲಸ ಅಜಾನ್ ವಿರುದ್ಧ ಹಿಂದುತ್ವದ ಅಸ್ತ್ರ ಮುಸ್ಲಿಂ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ ಮಸೀದಿ ಮಾತ್ರವಲ್ಲ ದೇಗುಲ ಚರ್ಚ್ನಲ್ಲೂ ಮೈಕ್ ಬ್ಯಾನ್ ಮಾಡಲಿ ಆಗ ನಾವು ಕೂಡ ಕೋರ್ಟ್ ಆದೇಶವನ್ನು ಪಾಲಿಸ್ತೀವಿ ಮಸೀದಿಗಳಲ್ಲಿ ಕೋರ್ಟ್ ನಿಯಮ ಉಲ್ಲಂಘನೆಯಾಗ್ತಾ ಇದೆ ಆಗ್ತಾ ಇಲ್ಲ ಅಂತ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರೋ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದಾರೆ ಅವರು ನಾನು ಕೈ ಜೋಡಿಸ್ಬಿಟ್ಟು ನಾನು ಅಪೀಲ್ ಮಾಡ್ತೀನಿ ನೀವು ರೂಲ್ ಬ್ರೇಕ್ ಮಾಡೋದಕ್ಕೆ ಹೋಗ್ಬಾಳ ಹೋಗಬೇಡಿ ನೀವು ಎಲ್ಲ ನಾವು ಒಂದು ಡಿವೈಸ್ ಏನು ರೆಡಿ ಮಾಡಿದ್ದೀವಿ ಆ ಡಿವೈಸ್ ನೀವು ಇನ್ಸ್ಟಾಲ್ ಮಾಡಲಿಲ್ಲ ಅಂದ್ರೆ ನೀವು ಮೊದಲು ಆಗಿ ಅದು ಇನ್ಸ್ಟಾಲ್ ಮಾಡಬೇಡಿ ಯಾರಿಗೆ ತೊಂದರೆ ಕರೋ ಕೊರೋಡು ಬೇಕಾಗಿಲ್ಲ ನಾವು ಎಲ್ಲ ಒಗ್ಗಟ್ಟಾಗಿ ಇರಬೇಕು ಇರುವ ಮಸೀದಿನಲ್ಲಿ ಇರುವಂತ ಎಲ್ಲ ಲೌಡ್ ಸ್ಪೀಕರ್ಸನ್ನ ಎತ್ತಬೇಕಂತ ಹೇಳಿದ್ರೆ ನಾವು ಹೇಳ್ತೇವೆ ಓಕೆಪ್ಪ ಮಾಡ್ಕೊಳ್ಳಿ ಆದ್ರೆ ಮಾಡಬೇಕಾಗಿದ್ರೆ ಚರ್ಚ್ನಲ್ಲಿರುವ ಧ್ವನಿವರ್ಧಕಗಳನ್ನು ಎತ್ಬಿಡಿ ಮತ್ತು ಮಂದಿರದಲ್ಲಿ ಇರುವತಕ್ಕಂತಹ ಎಲ್ಲವನ್ನು ಎತ್ಬಿಡಿ ನನ್ನ ನಮ್ಮ ಧರ್ಮ ಬೇಕಿದೆ ಅದು ಅಂತ ನಾನು ಏನು ಮಾತಾಡಿಲ್ಲ ನಾನು ಹೇಳ್ಕೊಳ್ದಂದರೆ ಎಲ್ಲರಿಗೂ ಸಮ ಆಗಲಿ ಬೇಡ ಯಾರಿಗೂ ಬೇಡ ಧ್ವನಿವರ್ಧಕನೇ ಬೇಡ ಓಕೆ ನಮಗೂ ಬೇಡ ನಿಮಗೂ ಬೇಡ ಸುಪ್ರೀಂ ಕೋರ್ಟ್ ಆರ್ಡರ್ ಮುಸಲ್ಮಾನ ಪಾಲನೆ ಮಾಡಬೇಕು ಎಲ್ಲ ದೇಶದ ನಾಗರಿಕರು ಪಾಲನೆ ಮಾಡಬೇಕು ಆ ಗುಡಿ ಇರಲಿ ಚರ್ಚ್ ಇರಲಿ ಮಸೀದಿರಲಿ ಎಲ್ಲರೂ ಪಾಲನೆ ಮಾಡಬೇಕು ಅಂತ ನಮ್ಮದು ವಿನಂತಿ ಇವು ಆ ಆ ಭಾಗದವರು ಕಮಿಷನರು ಆ ಗೈಡ್ಲೈನ್ಸ್ ಕಳಿಸ್ಬೇಕು ಎಲ್ಲರಿಗೂ ಚರ್ಚ್ಗಳಿಗೆ ಗುಡಿಗಳಿಗೆ ಮಸೀದಿ ಕಳಿಸ್ಬೇಕು ಇದು ಇದ್ರ ಮೇಲೆ ನಮ್ಗೆ ಏನಾರ ಒಂದು ಇದು ಬಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕಿರ್ಬೇಕು ನಾವು ಮೀಟಿಂಗ್ ಮಾಡಿ ಮಾಡಬೇಡ ಅಂತ ಹೇಳ್ತೀವಿ ಓಕೆ ಅವರವರ ಅಭಿಪ್ರಾಯಗಳನ್ನು ಅವ್ರು ಹೇಳಿದ್ದಾರೆ ಕಾನೂನನ್ನು ಎಲ್ಲರೂ ಪಾಲಿಸಬೇಕು ನೋಡಿ ಎಲ್ಲರೂ ಈಗ ಮಾತನಾಡಿದ್ರಲ್ಲ ಮೌಲಾನಾ ಮಕ್ಸೂದ್ ಅವರು ಅವ್ರು ಹೇಳಿದ್ರು ಕಾನೂನನ್ನು ಎಲ್ಲರೂ ಪಾಲಿಸಬೇಕು ಕಾನೂನನ್ನು ಕಾನೂನಿಗೆ ಗೌರವ ಕೊಡದಿದ್ದರಿಂದಲೇ ಇಷ್ಟೆಲ್ಲ ಶುರುವಾಗಿರೋದು ಹಿಜಬ್ ವಿಚಾರವಾಗಿ ಹೈಕೋರ್ಟ್ ಒಂದು ಆದೇಶ ಕೊಡ್ತು ಆದೇಶವನ್ನು ವಿರೋಧಿಸಿ ಒಂದು ದಿನದ ಬಂದನ್ನು ಮಾಡಿದ್ರು ಮುಸ್ಲಿಂ ವರ್ತಕರು ಅಲ್ಲಿಂದನೇ ಈ ಕಿಡಿ ಹೊತ್ಕೊಂಡಿದ್ದು ಅಲ್ಲಿಂದನೇ ಸಂಘರ್ಷದ ಹಾದಿ ಹಿಡಿದಿದ್ದು ಇವೆಲ್ಲವೂ ಕೂಡ ಅಲ್ಲಿಂದನೇ ಇಷ್ಟೆಲ್ಲ ರಾಧ್ಯಾಂತಕ್ಕೆ ಕಾರಣವಾಗಿರೋದು ಇವರು ಹಿಂದೂ ಪರ ಸಂಘಟನೆಯವರು ಮಾಡ್ತಿರೋ ಆರೋಪನೇ ಅದು ನೀವು ನಮ್ಮ ನೆಲದ ಕಾನೂನಿಗೆ ನೀವು ಬೆಲೆ ಕೊಡ್ತಾ ಇಲ್ಲ ಹಾಗಾಗಿ ನಾವು ಈ ರೀತಿ ಅಲ್ಲಿಂದನೇ ನೋಡಿ ಮುಸ್ಲಿಂ ವ್ಯಾಪಾರಸ್ಥರಿಗೆ ಬಹಿಷ್ಕಾರ ಶುರುವಾಗಿದ್ದು ಇವರು ಯಾವಾಗ ಒಂದು ದಿನದ ಬಂದ್ಗೆ ಕರೆ ಕೊಟ್ಟರೋ ಹಾಗಾದರೆ ನಮ್ಮ ಕೋರ್ಟ್ ತೀರ್ಪನ್ನು ನೀವು ಪಾಲಿಸ್ತಾ ಇಲ್ಲ ಅಂತಂದ್ಬಿಟ್ಟೆ ಶುರುವಾಗಿದ್ದು ಈಗ ಮೈಕ್ ವಿಚಾರದಲ್ಲಿ ನಾವು ಕೋರ್ಟ್ ಆದೇಶವನ್ನು ಪಾಲಿಸ್ತೀವಿ ಅಂತಂದರೆ ಎಲ್ಲ ವಿಚಾರದಲ್ಲೂ ಹೀಗೆ ಇರಬೇಕು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವೇ ಒಪ್ಪಿಕೊಂಡ ನಾವೇ ಅಪ್ಪಿಕೊಂಡ ಸಂವಿಧಾನಕ್ಕೆ ಬೆಲೆ ಕೊಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಆ ಸಂವಿಧಾನ ವ್ಯವಸ್ಥೆಯ ಅಂಗವಾಗೇ ನ್ಯಾಯಾಂಗ ಇರತಕ್ಕಂಥದ್ದು ಆ ನ್ಯಾಯಾಂಗದಲ್ಲಿ ಬಂದಿರತಕ್ಕಂಥ ತೀರ್ಪನ್ನು ಪ್ರತಿಯೊಬ್ಬರು ಗೌರವಿಸಬೇಕು ಮತ್ತು ಪಾಲಿಸಬೇಕು ಅದಾಗದಿದ್ದಾಗ ಇವೆಲ್ಲವೂ ಕೂಡ ಶುರುವಾಗುತ್ತೆ ಅವತ್ತಿಂದ ನಾವು ಚರ್ಚೆ ಮಾಡ್ಕೊಂಡು ಬರ್ತಾ ಇರತಕ್ಕಂಥ ವಿಚಾರವೇ ಇಷ್ಟು ಹತ್ತಾರು ವರ್ಷಗಳಿಂದ ಸಾಮರಸ್ಯದಿಂದ ನಡೆದುಕೊಂಡು ಬರ್ತಾ ಇದ್ದಂತಹ ವ್ಯವಸ್ಥೆ ಈಗ ಸಂಘರ್ಷದ ಹಾದಿ ಹಿಡಿಯೋದಕ್ಕೆ ಕಾರಣ ಏನು ನೀವು ಮೂಲವನ್ನು ಕೆದಕ್ತಾ ಹೋಗಬೇಕು ಜೊತೆಗೆ ಮುಂದಾಗಬಹುದಾದ ಅನಾಹುತಗಳನ್ನು ತಡೀಬೇಕು ಈ ಎರಡೂ ಕೆಲಸಗಳಾಗ್ಬಿಟ್ರೆ ರಾಜ್ಯದಲ್ಲಿ ಶಾಂತಿ ಸ್ಥಾಪನೆ ಆಗಿಬಿಡುತ್ತೆ ಮೂಲ ಏನು ಮತ್ತು ಇದನ್ನು ತಡೆಗಟ್ಟೋದು ಹೇಗೆ ಇದಕ್ಕೆ ಯಾರು ಮುನ್ನುಡಿಯನ್ನು ಬರೆಯಬೇಕು ಅಂದರೆ ಸರ್ಕಾರವೇ ಬರೀಬೇಕಾಗತ್ತೆ ಏನ್ ಬೇಕಾದ್ರೂ ಧರ್ಮದ ವಿಚಾರದಲ್ಲಿ ಮಾತಾಡ್ಕೊಂಡು ಹೋಗ್ಲಿ ಸರ್ಕಾರ ಮೂಗ್ ತೂರಿಸಲ್ಲ ಅನ್ನಕ್ಕೆ ಆಗಲ್ಲ ಚಿಂತಕ ಸೂಲಿ ಬೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆಜಾನ್ನಲ್ಲಿ ದೇವರು ಒಬ್ಬನೇ ಅಂತ ಕೂಗ್ತಾರೆ ಮೂವತ್ತೈದು ಕೋಟಿ ದೇವರಿರುವ ನಾವು ಎಲ್ಲಿಗೆ ಹೋಗ್ಬೇಕು ಆಜಾನ್ ಕೂಗಿದ್ರೆ ಹಲಾಲ್ ಹರಾಮ್ ಅನ್ನೋದನ್ನ ಕೇಳಿಸ್ಕೋಬೇಕಾ ಆಝಾನ್ ವಿರುದ್ಧ ಚಿಂತಕ ಸೂಲಿ ಬೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಸೀದಿಗಳಲ್ಲಿ ಧ್ವನಿವರ್ಧಕಗಳನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಅಭಿಯಾನ ಈಗ ಶುರುವಾಗಿದೆ ಈ ಬಗ್ಗೆ ಹಿಂದೂಪರ ಸಂಘಟನೆಗಳು ಕೂಡ ಆ ಬ್ಯಾನ್ ಮಾಡಲೇಬೇಕು ಅನ್ನುವಂತಹ ಒಂದು ಅಭಿಯಾನಕ್ಕೆ ಎಲ್ಲಾ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡಿಕೆ ನಮ್ಮ ಜೊತೆ ಚಕ್ರವರ್ತಿ ಸುಲಿಬ ಸುಲಿಬೆಲೆ ಸರ್ ನಮಸ್ತೆ ಸರ್ ನಮಸ್ಕಾರ ಧ್ವನಿವರ್ಧಕಗಳನ್ನ ಬ್ಯಾನ್ ಮಾಡಬೇಕು ಎನ್ನುವಂತ ಅಭಿಯಾನ ಈಗ ಶುರು ಆಗ್ತಾ ಇದೆ ಮೊದಲಿಂದಲೂ ಕೂಡ ಆದೇಶ ಇದೆ ಆ ಬಗ್ಗೆ ನಿಮ್ಮ ಮೊದಲ ಪ್ರತಿಕ್ರಿಯೆ ಸರ್ ಒಂದು ಈ ತರದೊಂದು ಏನು ಪ್ರತಿಕ್ರಿಯೆ ವ್ಯಕ್ತವಾಗ್ತಿರೋದು ಹಿಂದೂಗಳಿಂದ ಮೊದಲನೇ ಬಾರಿ ಏನು ಅಲ್ಲ ಈ ಹಿಂದೆ ಪ್ರಾಬಬಲಿ ಎರಡು ಸಾವಿರದ ಹದಿನೇಳರಲ್ಲಿ ಸೋನು ನಿಗಮ್ ಇಂಥದ್ದೇ ಒಂದು ವಿಚಾರವನ್ನು ಮಾತಾಡಿ ತುಂಬಾ ದೊಡ್ಡ ವಿವಾದವನ್ನ ಬಾರಿ ಅನ್ಸುತ್ತೆ ಆದರೆ ವಾಸ್ತವವಾಗಿ ಹೌದು ನಾನೊಬ್ಬ ಮುಸಲ್ಮಾನ್ ಅಲ್ಲ ಬಟ್ ನನ್ನನ್ನು ನೀವು ಮುಸಲ್ಮಾನ್ ಪ್ರೇಯರಿಂದ ಬೆಳಗ್ಗೆ ಎಬ್ಬಿಸೋದು ಎಷ್ಟು ಸರಿ ಅಂತ ಅವರು ಕೇಳಿರೋ ಪ್ರಶ್ನೆಗೆ ಇವತ್ತು ಸಮಾಜದಿಂದ ವ್ಯಾಪಕವಾದ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆ ಐ ತಿಂಕ್ ಹತ್ತರಿಂದ ಆರು ಗಂಟೆವರೆಗೂ ಧ್ವನಿವರ್ಧಕ ಯಾವುದು ಬಳಸಬಾರದು ಅಂತ ಕೋರ್ಟ್ ಆರ್ಡರ್ ಇರುವಾಗ ಅದು ಹಿಂದೂ ಮುಸ್ಲಿಂ ಪ್ರತಿಯೊಬ್ಬರಿಗೂ ಅನ್ವಯವಾಗ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ಮುಸಲ್ಮಾನೆ ಪದೇ ಪದೇ ಹೇಳೋದು ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಡ್ಕೊಳ್ಳೋದಾದ್ರೆ ಕೋರ್ಟಿನ ಆದೇಶವನ್ನು ಪಾಲಿಸಬೇಕು ಮತ್ತೆ ಎರಡನೇದು ಸೌಹಾರ್ದಯುತವಾಗಿ ಬದುಕಲಿಕ್ಕೆ ನಾವು ಎಲ್ಲರೂ ಎಲ್ಲರ ಜೊತೆ ಚೆನ್ನಾಗಿ ಬದುಕಬೇಕು ಅಂತಂದ್ರೆ ಈ ತರದ ಪ್ರಕ್ರಿಯೆಗಳನ್ನ ಪ್ರತಿಕ್ರಿಯೆಗಳನ್ನ ಕೊಡೋದನ್ನ ಅವ್ರು ಬಿಟ್ಟು ಅವರು ಒಂದು ಸದೃಢವಾದ ಸುಂದರವಾದ ಸಮಾಜ ನಿರ್ಮಾಣಕ್ಕೆ ಮುಸಲ್ಮಾನರು ಸಹಕರಿಸಬೇಕು ಅಂತ ಭಾವಿಸ್ತೀನಿ ಸರಿ ಸರ್ ಈಗ ಸರ್ಕಾರ ಇದನ್ನ ನಿಷೇಧ ಮಾಡಬೇಕು ಈಗಾಗಲೇ ಏನಂತ ಡಿಸಿಬಲ್ ಅನ್ನ ಕಡಿಮೆ ಮಾಡಬೇಕು ಅಂತ ಬಳಸ್ಕೊಳ್ಬೇಕು ಅಂತ ಕೋರ್ಟ್ ಕೂಡ ಆದೇಶ ಮಾಡಿದೆ ಆದ್ರೆ ನಿಷೇಧ ಏರ್ಬೇಕು ಅಂತ ಮೇಲೆ ಒತ್ತಡ ಆಗ್ತಾ ಇದಾರೆ ಸರ್ಕಾರ ನಿಷೇಧ ಅನ್ನೋದು ಹೇಗೆ ಅಂತಂದ್ರೆ ಹತ್ತರಿಂದ ಆರು ಗಂಟೆವರೆಗೂ ಕೋರ್ಟ್ ಬಳಸಬಾರದು ಅಂತಂದಿದೆ ಅದನ್ನ ಮಾಡಲೇಬೇಕು ಅನ್ನೋದ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಹೀಗಾಗಿ ಅದನ್ನಂತೂ ಮಾಡಲೇಬೇಕು ಬೆಳಗಿನ ಅಜಾನ್ಗೆ ಅವಕಾಶವೇ ಇಲ್ಲ ಅದು ಲಾ ಪ್ರಕಾರ ಅವಕಾಶ ಇಲ್ಲ ನೀವು ಮಾಡಬಹುದು ಅಂದ್ರೆ ಹಾಗೆ ಮಾಡಬಹುದು ಆದ್ರೆ ಸುಮ್ಮನೆ ಯೋಚನೆ ಮಾಡಬೇಕಂದ್ರೆ ಗಿಂತ ಮುಂಚೆ ಯಾವ ಲೌಡ್ ಸ್ಪೀಕರ್ ಬಳಸದೇ ಇರುವಂಥ ಮುಸಲ್ಮಾನರು ಈಗ ಲೌಡ್ ಸ್ಪೀಕರ್ ಬಳಸೋದಲ್ಲದೆ ಅದನ್ನು ಬಳಸೋದೇ ನಮ್ಗೊಂದು ಹಲಾಲ್ ಅಂದ್ರೆ ಆಗಿರುವಂಥದ್ದು ಅದನ್ನು ಬಳಸದೆ ಹೋದ್ರೆ ಆರಾಮ್ ಆಗಿಬಿಡುತ್ತೆ ಬಿಹೇವ್ ಮಾಡೋದು ಡೆಫಿನೆಟ್ಲಿ ಸರಿಯಲ್ಲ ಎಲ್ಲಾದರೂ ಒಂದ್ ಕಡೆ ದೇವಸ್ಥಾನದಲ್ಲಿ ಜಾಸ್ತಿ ಗಂಟೆ ಹೊಡೆಯೋದನ್ನು ಕೇಳಿದರೆ ಕಂಪ್ಲೇಂಟ್ ಮಾಡುವಂತಹ ಜನ ಇವತ್ತು ಈ ವಿಚಾರಕ್ಕೂ ಕೂಡ ಅವರು ವ್ಯಾಪಕವಾಗಿ ಯೋಚನೆ ಮಾಡಬೇಕಾಗಿರುವಂತಹ ಅಗತ್ಯ ಇದೆ ಮತ್ತು ಒಟ್ಟಾರೆ ಅಜಾನ್ ಒಟ್ಟು ಕೇಳಿದಾಗಲೂ ಏನು ಅನಿಸುತ್ತೆ ಅಂತಂದ್ರೆ ಅದರಲ್ಲಿ ಅಲ್ಲಾ ಒಬ್ಬನೇ ದೇವರು ಬೇರೆ ದೇವರಿಲ್ಲ ಮೊಹಮ್ಮದ್ ಒಬ್ಬರೇ ಮೆಸೆಂಜರು ಅನ್ನುವಂಥದ್ದೆಲ್ಲ ಹೇಳುವಾಗ ಪಕ್ಕದಲ್ಲಿರುವಂತಹ ಹಿಂದೂ ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ಪೂಜಿಸುವ ಜನಾಂಗವಾಗಿ ಈ ದೇಶವನ್ನು ಕಟ್ಕೊಂಡು ಬಂದಿದ್ದೀವಿ ಇನ್ಕ್ಲೂಸಿವ್ ಸಮಾಜವಾಗಿ ಇದನ್ನು ಕಟ್ಟಿದೀವಿ ಅಂಥದ್ರಲ್ಲಿ ಅಲ್ಲಾ ಒಬ್ಬನೇ ದೇವರು ಅಂತ ನೀವು ಪದೇ ಲೌಡ್ ಸ್ಪೀಕರ್ ನಿಮ್ಮ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ ಮೀನ್ ನೀವು ನಮ್ಮ ದೇವಸ್ಥಾನದ ಹೊರಗಡೆ ನಿಂತ್ಕೊಂಡು ಅಲ್ಲಾ ಒಬ್ಬನೇ ದೇವರು ನಿಮ್ಮ ದೇವರು ದೇವರೇ ಅಲ್ಲ ಅನ್ನೋದನ್ನ ಮಾಡ್ಕೊಳ್ಳೋದು ತುಂಬಾ ಬಾರಿ ಕಷ್ಟ ಆಗುತ್ತೆ ಹೀಗಾಗಿ ಇವತ್ತೇನು ಕೂಗು ಬಂದಿದೆ ಇವತ್ತಿಂದಲ್ಲ ಅನೇಕ ವರ್ಷಗಳ ಕಾಲದ ಕೂಗು ಹಿಜಾಬ್ ಗಲಾಟೆಯ ಮೂಲಕ ಹಿಂದೂಗಳ ಒಳಗೆ ತುಂಬಾ ದಿನಗಳ ಕಾಲ ಸಹಿಸಿಕೊಂಡಿದ್ದನ್ನ ಇವರೇ ಲಾವ ಆಗಿ ಉಕ್ಕುವಂತೆ ಮಾಡಿಬಿಟ್ಟಿದ್ದಾರೆ ಅನ್ಸುತ್ತೆ ಸೊ ಆರು ಹೆಣ್ಣು ಮಕ್ಕಳು ಏನ್ ಹಿಜಾಬ್ ಗೋಸ್ಕರ ಗಲಾಟೆ ಶುರು ಮಾಡಿದ್ರು ಅದು ಇವತ್ತು ಒಟ್ಟಾರೆ ಹಿಂದೂ ಜಾಗೃತಿಯ ಹಂತದವರೆಗೂ ಬಂದ ನಿಂತಿದೆ ಅಂತ ಅನ್ಸುತ್ತೆ ಇದಿಷ್ಟು ಚಕ್ರವರ್ತಿ ಸೊಲಿಬರ್ ಹೇಳ್ತಾ ಅನ್ನ ಮಂಜುನಾ ಜೊತೆ ಲೋಕೇಶ್ ಕೊಡೋದಲ್ಲ ಪಬ್ಲಿಕ್ ಟಿವಿ ಬೆಂಗಳೂರು